ಮಾತಿನಿಂದ ವ್ಯಕ್ತಿಯ ಪರಿಚಯ. ವನವಿಹಾರಕ್ಕೆಂದು ತೆರಳಿದ ರಾಜನು ತಂಗಿದ ಸ್ಥಳದ ಹತ್ತಿರವೇ ಇದ್ದ ಒಂದು ಬಾವಿಯಿಂದ ಒಬ್ಬ ಕುರುಡನು ಯಾತ್ರಿಕರಿಗೆ ಕುಡಿಯಲು ನೀರನ್ನು ಕೊಡುತ್ತಿದ್ದನು. ವನದಲ್ಲಿ ರಾಜನಿಗೂ ಬಾಯಾರಿಕೆಯಾಗಿತ್ತು. ಅವನು ನೀರು ತರಲು ಸೈನಿಕನನ್ನು ಕಳುಹಿಸಿದನು. ಸಿಪಾಯಿ ಅಲ್ಲಿ ಹೋಗಿ, ಏ ಕುರುಡನೆ, ನನಗೂ ಒಂದು ಲೋಟ ನೀರನ್ನು ಕೊಡು ಎಂದನು. ಅದಕ್ಕೆ ಆ ಕುರುಡನು, ನಿನ್ನಂತಹ ಮೂರ್ಖ ಸೇವಕನಿಗೆ ನಾನು ನೀರನ್ನು ಕೊಡುವುದಿಲ್ಲ, ಹೊರಟು ಹೋಗು ಎಂದರು. ಸಿಪಾಯಿ ಸಿಟ್ಟಿನಿಂದ ಮರಳಿದನು. ಆಗ ಸೇನಾಪತಿ ತಾನೇ ಅಲ್ಲಿಗೆ ಹೋಗಿ, ಕುರುಡ ಸಹೋದರನೇ, ಒಂದು ಲೋಟ ನೀರನ್ನು ಶೀಘ್ರವಾಗಿ ನೀಡು ಎಂದನು. ಆ ಕುರುಡನು ಕಪಟಿ ಸಿಹಿ ಮಾತನ್ನೇ ಆಡುತ್ತಾನೆ. ಬಹುಶಃ ಮೊದಲು ಬಂದವನ ಸರದಾರನಿರಬೇಕು. ನನ್ನ ಹತ್ತಿರ ನಿನಗೆ ನೀಡಲು ನೀರಿಲ್ಲ ಎಂದನು. ಇಬ್ಬರೂ ಮಹಾರಾಜನಲ್ಲಿ ಹೋಗಿ ದೂರಿತ್ತರು. ಮಹಾರಾಜರೇ, ಮುದುಕನು ನೀರನ್ನು ಕೊಡುತ್ತಿಲ್ಲ ಎಂದರು. ಆಗ ರಾಜನು ಅವರಿಬ್ಬರನ್ನು ಕರೆದುಕೊಂಡು ಸ್ವತಃ ಅಲ್ಲಿಗೆ ತಲುಪಿದನು. ರಾಜನು ನಮಸ್ಕಾರ ಮಾಡುತ್ತಾ, ತಂದೆಯೇ, ಬಾಯಾರಿಕೆಯಿಂದ ಗಂಟಲು ಒಣಗುತ್ತಿದೆ, ಸ್ವಲ್ಪ ನೀರನ್ನು ನೀಡಿ ಬಾಯಾರಿಕೆಯನ್ನು ನೀಗಿಸಿ ಎಂದನು. ಮುದುಕನು, ಮಹಾರಾಜರೇ, ಕುಳಿತುಕೊಳ್ಳಿ, ಈಗಲೇ ನೀರನ್ನು ಕೊಡುತ್ತೇನೆ. ನಿಮಗಿಂತ ಮೊದಲು ನಿಮ್ಮ ನೌಕರ ಮತ್ತು ಅವನ ಸರದಾರ ನೀರನ್ನು ಕೇಳಲು ಬಂದಿದ್ದರು ಎಂದನು. ಮಹಾರಾಜನು, ಮಹಾತ್ಮರೆ, ನಿಮಗೆ ಕಣ್ಣು ಕಾಣಿಸದಿದ್ದರೂ ಅವನನ್ನು ನೌಕರ, ಸರದಾರ ಮತ್ತು ನಾನು ರಾಜನೆಂದು ಹೇಗೆ ತಿಳಿದಿರಿ ಎಂದು ಕೇಳಿದನು. ಆ ಮಹಾತ್ಮರು ನಸು ನಗುತ್ತಾ, ವ್ಯಕ್ತಿಯ ಮಾತಿನಿಂದ ಅವನ ವ್ಯಕ್ತಿತ್ವ ಹಾಗೂ ಅವನು ಯಾರೆಂದು ತಿಳಿಯುತ್ತದೆ ಎಂದರು. ನಾವು ನಮ್ಮ ಮಾತನ್ನು ತಿದ್ದಿಕೊಂಡು ಉತ್ತಮರಾಗಬೇಕು.